ನಮ್ಮ ರಮೇಶ್ ಜಾರಕಿಹೊಳಿ ಇಷ್ಟೆಲ್ಲ ಆದರೂ ಬುದ್ಧಿ ಬಂದಿಲ್ಲ, ಅವರ ಬುದ್ಧಿ ಬಂದಿಲ್ಲ ಅವ್ರಿಗೆ, ಅವರ ಕ್ಷೇತ್ರದ ಜನಸಾಮಾನ್ಯರು ಮತದಾರರು ಇನ್ನೂ ಅವ್ರನ್ನ ಎಮ್ ಎಲ್ ಎ ಆಗಿ ಮಾಡ್ತಾ ಇದಾರಲ್ಲ, ಅವ್ರಿಗೆ ಯಾರಿಗೆ ಅವಮಾನ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಅರ್ಥ ಆಗ್ತಾ ಇಲ್ಲ ನಮಗೆ. ರಮೇಶ್ ಜಾರಕಿಹೊಳಿ ಅವರು ಗಾಳಿಲಿ ಗುಂಡೊಡಿದಂಗೆ ಆಗಾಗ ಅವರ ಅಸ್ತಿತ್ವವನ್ನು ಪ್ರದರ್ಶನ ಮಾಡುವಂಥದ್ದಕ್ಕೆ ಮಾಧ್ಯಮಗಳ ಮುಂದೆ ಬಂದು ಸರ್ಕಾರ ಇನ್ನೇನು ಬಿದ್ದೋಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಮಾಜಿ ಆಗ್ತಾರೆ, ಇನ್ಯಾರೋ ಜೈಲಿಗೆ ಹೋಗ್ತಾರೆ, ಇನ್ನೇನೋ ಆಗ್ತಾರೆ ಅಂತ ನೀಡ್ತಾ ಇರುವಂಥ ಹೇಳಿಕೆ ರಮೇಶ್ ಜಾರಕಿಹೊಳಿ ಅವರಿಗೆ ನಾಚಿಗೆ ಆಗಬೇಕು. ಅರೆ ನಿಮಗೆ ನಿಮ್ಮ ಮಂತ್ರಿ ಸ್ಥಾನವನ್ನು ಯಾಕೆ ಕಿತ್ಕೊಂಡ್ರು ಬಿ ಜೆ ಪಿನಲ್ಲಿ ಅನ್ನುವಂಥದ್ದು ಸ್ಪಷ್ಟಪಡ್ತೀರಿ? ಸಿ ಡಿ ವಿಚಾರದಲ್ಲಿ ತನಿಖೆ ಮಾಡಿಸಿ, ಸಿ ಬಿ ಐ ನಿಮ್ಮ ಸರ್ಕಾರದ ತಾನೆ, ನೀವು ಬಿ ಜೆ ಪಿ ಅವ್ರು ತಾನೆ ಸಿ ಡಿ ಆರ್ ಮಾಡಿದ್ರು, ಆ ಹೆಣ್ಮಗನ ಬಾಳ್ನ ಯಾರು ಹಾಳು ಮಾಡಿರು, ಏನೆಲ್ಲ ಆಮಿಷವನ್ನು ಒಡ್ಡಿದ್ರಿ, ಅದೆಲ್ಲ ಒಂದು ತನಿಖೆ ಆಗಲಿ, ತನಿಖೆ ವರದಿ ಈಚೆ ಬರಲಿ, ನಿಮ್ಮ ಕರ್ಮಕಾಂಡ ಏನು ಅನ್ನುವಂಥದ್ದು ಜನಗಳಿಗೆ ಗೊತ್ತಾಗಬೇಕು. ಸುಮ್ಮನೆ ಎಲ್ಲೋ ಬೆಳಗಾಮಲ್ಲಿ ಕೂತ್ಕೊಂಡು ಮಾಧ್ಯಮಗಳ ಮುಂದೆ ಬಹಳ ತುಚ್ಛವಾಗಿ ಲಘುವಾಗಿ ಅನ್ಪಾರ್ಲಿಮೆಂಟ್ರಿ ಪದಗಳನ್ನು ಬಳಕೆ ಮಾಡುವಂಥದ್ದು ಮಾಡುವುದರ ಮೂಲಕ ನಿಮ್ಮ ಪಕ್ಷ ಅದನ್ನು ಸಹಿಸ್ಕೊಂಡು ನೋಡಿಕೊಂಡು ನ್ಯಾಷನಲ್ ಪಾರ್ಟಿ ಅಂತ ಹೇಳ್ಕೊಂತೀರಿ, ಸುಸಂಸ್ಕೃತಿ ಇರುವಂಥ ಒಂದು ಪಕ್ಷ ಅಂತ ಹೇಳ್ಕೊಂತೀರಿ, ಆ ಪಕ್ಷದಲ್ಲಿ ಈ ರೀತಿಯೆಲ್ಲ ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ಮಾತಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಬಿ ಜೆ ಪಿ ಅವರು ಮಾತಾಡಿಸ್ತಾ ಇದ್ದಾರಾ ನಿಮ್ಮ ಬಾಯಿ ಮೂಲಕ? ನಿಮ್ಮ ಬಚ್ಚಲ ಬಾಯಿ ಏನಿದೆ ಅದನ್ನು ಮೊದಲು ಕ್ಲೀನ್ ಮಾಡ್ಕೊಳ್ಳಿ, ತೊಳ್ಕೊಳ್ಳಿ ಅದನ್ನು. ಅನ್ ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜ್ನ ಉಪಯೋಗಿಸುವಂಥದ್ದು ಕೋರ್ ಟು ದಿ ಕೋರ್ ಯೂಸ್ ಮಾಡ್ತಾ ಇದ್ದೀರಿ, ಅಂಥ ಪದಗಳನ್ನು ಸ್ಟ್ರೀಟ್ ಫೈಟರ್ಸ್ ಕೂಡ ಸ್ಲಮ್ಮಲ್ಲಿರುವಂಥ ಜನಗಳು ಕೂಡ ಉಪಯೋಗಿಸಲ್ಲ. ಅಂಥ ಪದಗಳನ್ನು ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂಷನಲ್ಲಿ ಒಬ್ಬ ಮಂತ್ರಿ ಆಗಿರುವಂಥರು ಸೀನಿಯರ್ ಲೀಡ್ರು ನಮ್ಮ ಪಕ್ಷದ ಅಧ್ಯಕ್ಷರ ಬಗ್ಗೆ ಭಾಳ ಲಘುವಾಗಿ ತುಚ್ಛವಾಗಿ ಮಾತಾಡ್ತಾ ಇರುವಂಥದ್ದು ನಾವು ಖಂಡಿಸ್ತೀವಿ, ಬಿ ಜೆ ಪಿ ಪಕ್ಷವನ್ನೇ ಖಂಡಿಸ್ತೀವಿ. ಜನಸಾಮಾನ್ಯರು ಬುದ್ಧಿ ಕಲಿಸ್ಬೇಕು ಇಂಥವ್ರಿಗೆಲ್ಲ, ಇಂಥವ್ರನ್ನೆಲ್ಲ ಮಾತಾಡುವಂಥದ್ದಕ್ಕೆ ಬಿಟ್ಟು ಬಿ ಜೆ ಪಿಯವರು ತಮಾಷೆ ನೋಡ್ತಾ ಇದ್ದಾರೆ.